ಅಗ್ನಿಪಥ ಅಂತ ಹೇಳಿ ಒಂದು ಕಾರ್ಯಕ್ರಮ ಒಂದು ಯೋಜನೆ ತಗೊಂಡಿದ್ದಾರೆ. ಡಿಫೆನ್ಸ್ನಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಯುವಕರಿಗೆ ಬರೀ 4 ವರ್ಷಕ್ಕೆ ಮಾತ್ರ ಕೊಡ್ತಾರೆ. ಅದೆಷ್ಟು ಜನಕ್ಕೆ? 46,000 ಜನಕ್ಕೆ. ಪಾಪ 4 ವರ್ಷ ಕೆಲಸ ಮಾಡಿದ ಮೇಲೆ ಅದರ 6 ತಿಂಗಳು 1 ವರ್ಷ ಟ್ರೈನಿಂಗ್ ಮುಗಿದೋಯ್ತದೆ. ಈ 3 ವರ್ಷ ಕೆಲಸ ಮಾಡ್ತಾರೆ, ರಜಾ ಹಾಕ್ತದೆ. ಅದು ಹೋದ್ಮೇಲೆ ಉಳ್ಕೊಳ್ಳೋದು ಎಷ್ಟಿನ ಆಮೇಲೆ ಏನ್ ಮಾಡಬೇಕು? ಅವರು ಉದ್ಯೋಗ ಇಲ್ಲ, 17 ವರ್ಷಕ್ಕೆ ಸೇರಿಸ್ಕೊಳ್ತಾರೆ, 17 ರಿಂದ 23 ವರ್ಷಕ್ಕೆ ಅಂತ ಹೇಳ್ತಾರೆ. ಪಾಪ 17 ವರ್ಷಕ್ಕೆ ಸೇರಿದವರು 21 ವರ್ಷಕ್ಕೆ ಏನ್ ಆಗ್ಬಿಡ್ಬೇಕು? 21 ವರ್ಷ ಆದ್ಮೇಲೆ ಬದುಕಿರೋರಿಗೆ ಏನ್ ಮಾಡ್ಬೇಕು? ಅವರು ಮಾಡಿಸಿದ್ದು ಬರೀ ನಿರುದ್ಯೋಗ ಮಾಡೋರಷ್ಟೇ ಅಲ್ಲ, ಅವರೆಲ್ಲರೂ ಕೂಡ ಬದುಕೋಸ್ಕರವಾಗಿ ಕೆಟ್ಟ ಮಾರ್ಗಗಳನ್ನು ಹಿಡಿತಕ್ಕಂಥ ವ್ಯವಸ್ಥೆಗೆ ಇವರು ದೂರ್ತಾ ಇದ್ದಾರೆ. ಯುವಕರನ್ನು ಇವತ್ತಲ್ಲಿ ದೂರ್ತಾ ಇದ್ದಾರೆ. ಬದುಕಬೇಕಲ್ಲ, ಬದುಕಲಿಕ್ಕೋಸ್ಕರವಾಗಿ ಏನಾದರೂ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟೊಂದು ನಿರುದ್ಯೋಗ ಈ ದೇಶದಲ್ಲಿ ಕಾಡ್ತಾ ಇದೆ. ನರೇಂದ್ರ ಮೋದಿಯವರು ಯಾವ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮೊನ್ನೆ ಬೆಂಗಳೂರು ಬಂದಿದ್ರು, ಮೈಸೂರು ಬಂದಿದ್ರು, ಎಲ್ಲಿಯಾದರೂ ಕೂಡ ಅವರ ಭಾಷಣದಲ್ಲಿ ಮೈಸೂರಿನಲ್ಲಾಗಲಿ ಬೆಂಗಳೂರಿನಲ್ಲಾಗಲಿ ನಿರುದ್ಯೋಗದ ಬಗ್ಗೆ ಮಾತಾಡಿದ್ದಾರ? ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ದಾರ? ರೈತರ ಬಗ್ಗೆ ಮಾತಾಡಿದ್ದಾರ? ಯುವಕರ ಬಗ್ಗೆ ಮಾತಾಡಿದ್ದಾರ? ಏನ್ ನಡೀತಾ ಇದೆ ಈ ದೇಶದಲ್ಲಿ? ಇದನ್ನು ನಮ್ಮ ಯುವಕರು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಎಲ್ಲ ಯುವಕರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರು ಕೆಲಸ ಕೇಳಿದ್ರೆ ಗೋಣ ಮಾರಕ್ ಹೋಗಿ ಪಗೋಣ ಮಾರಕ್ ಹೋಗಿ ಅಂತ ಹೇಳ್ತದೆ. ಪಾಪ ವಿದ್ಯಾವಂತ ಆಗಿರ್ತಕ್ಕಂಥ ಯುವಕರು ಕೆಲಸ ಕೇಳಿದ್ರು, ಉದ್ಯೋಗ ಕೊಡಿಯಪ್ಪ ನಮಗೆ, ನಮ್ಮ ವಯಸ್ಸು ಹಾಳಾಗ್ತಾ ಇದೆ, ಉದ್ಯೋಗ ಕೊಡಿ ಅಂತ ಹೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೋವು ಸಂಗತಿ ಇನ್ನೊಂದಿಲ್ಲ ಅಂತ. ಇದಕ್ಕಿಂತ ನೋವಿನ ಸಂಗತಿ ಇನ್ನೊಂದಿಲ್ಲ.